ಗ್ಯಾರಂಟಿ ಕೊಡ್ತಾ ಇದ್ದೀರಿ ಸ್ವಾಮಿ. ಹೌದು, ಯಾರು ತಗೊಂಡು ಯಾರಿಗೆ ಕೊಟ್ಟಂಗಾಯ್ತು? ಆಯ್ತು ಸರ್, ಚುನಾವಣೆಯ ಸಂದರ್ಭದಲ್ಲಿ ಏನೋ ಹುರುಪಿಗೆ ಬಿದ್ದು ಹೇಳ್ಬಿಟ್ರಿ, ಕಾಕಾ ಸಾಹೇಬ ನಿನಗೂ ಫ್ರೀ, ನಾನಾ ಪಾಟೀಲ ನಿನಗೂ ಫ್ರೀ ಅಂತ. ಬತ್ತ ಬರಗಾಲ, ಬೆಳೆ ಬಂದಿಲ್ಲ, ಕಂಗಾಲ ಕುಂತಿದ್ದಾನೆ ರೈತ. ಆತ ಹೈನುಗಾರಿಕೆ ಕ್ಯಾಲ್ಕುಲೇಷನ್ ಹಾಕುವಾಗ ಡೈರಿಗೆ ಹಾಕಿದ್ರೆ ಒಂದು ಲೀಟ್ರಿಗೆ ಇಷ್ಟು ಬರುತ್ತೆ, ಅದಕ್ಕೆ ಸರ್ಕಾರದ 5 ರೂಪಾಯಿ ಸೇರಿಸಿ ಬರುತ್ತಲ್ಲ ಅನ್ನೋ ಲೆಕ್ಕಾಚಾರದ ಮೇಲೆ ಆತನ ಎಕನಾಮಿಕ್ಸ್ ನಿಂತ್ಕೊಂಡಿರುತ್ತೆ. ಆ 5 ರೂಪಾಯಿ ಪರ್ ಲೀಟರ್ ಹೋಗ್ಲಿಲ್ಲ ಅಂದ್ರೆ, ಕೊಡಲೇ ಇಲ್ಲ ಅಂದ್ರೆ, ನಾವು 50 ml ಹಾಲು ಜಾಸ್ತಿ ಕೊಡ್ತಾ ಇದೀವಲ್ಲ ಅಂತ. ಕಳೆದ ಆಗಸ್ಟ್ ನಲ್ಲಿ 3 ರೂಪಾಯಿ ಜಾಸ್ತಿ ಮಾಡಿದ್ರಲ್ಲ, 3 ರೂಪಾಯಿ ಆಗಸ್ಟ್ ನಲ್ಲಿ ಜಾಸ್ತಿ ಮಾಡಿದ್ದು. ಅವಾಗೇನಂದ್ರಿ, ರೈತರಿಗೆ ಉತ್ತಮ ಬೆಲೆ ಕೊಡಬೇಕು. ಆ 3 ರೂಪಾಯಿಗೆ 3 ರೂಪಾಯಿ ರೈತರಿಗೆ ಹೋಯ್ತಾ? ಹಾಲು ಖರೀದಿ ಮಾಡುವವರಿಂದ 3 ರೂಪಾಯಿ ಎಕ್ಸ್ಟ್ರಾ ತಗೊಂಡ್ರಿ. ಏ, ರೈತರು ಹಾಲು ಉತ್ಪಾದನೆ ಮಾಡೋದಕ್ಕೆ ಒದ್ದಾಡ್ತಾರೆ, ಅವ್ರಿಗೆ ಜಾಸ್ತಿ ಕೊಡೋದು ಬೇಡವಾ ಅಂದ್ರಿ? 3 ರೂಪಾಯಿಗೆ 3 ರೂಪಾಯಿ ಹೋಯ್ತಾ ರೈತರಿಗೆ? ಗ್ರಾಹಕರಿಂದ ತೆಗೆದುಕೊಂಡ 3 ರೂಪಾಯಿಯನ್ನ ಹಾಲು ಉತ್ಪಾದಕರಿಗೆ ಕೊಟ್ಟು ಸರ್ಕಾರ ಕೊಡ್ತಾ ಇದ್ದ ದುಡ್ಡಿನಲ್ಲಿ 2.5 ರೂಪಾಯಿ ಕಡಿಮೆ ಮಾಡಿದ್ರಿ. ಅಲ್ಲಿಗೆ ಆಗಸ್ಟ್ ನಲ್ಲಿ ಏರಿಕೆಯಾದ 3 ರೂಪಾಯಿ ಪರ್ ಲೀಟರ್ ಇತ್ತಲ್ಲ, 3 ರೂಪಾಯಿನ ಪೈಕಿ ರೈತನಿಗೆ ಹೋಗಿದ್ದಿಟ್ಟು 8 ಅಣೆ 50 ಪೈಸಾ ಹೋಯ್ತು ರೈತನಿಗೆ. ಆಮೇಲೆ ಹಾಲು ಉತ್ಪಾದಕರು ಯಾರು? ಅಗರ್ಭ ಶ್ರೀಮಂತರಲ್ಲ, ಅಲ್ಲೆಲ್ಲ ಯುರೋಪಿಯನ್ ದೇಶಗಳಲ್ಲಿ ಇದಾವೆ, 100, 200, 1000 ಗಟ್ಟಲೆ ಆಕಳು ಕಟ್ಕೊಂಡು ಹೈನುಗಾರಿಕೆ ಮಾಡ್ತಾರೆ. ಹಂಗಲ್ಲ, ಇವರು 1-2 ಹಸುಗಳನ್ನು ಕಟ್ಕೊಂಡು ಅಲ್ಲೇ ಮನೆ ಸುತ್ತ ಮೇಯಿಸ್ಕೊಂಡು ಹಾಲಾಕವ್ರು ಇರ್ತಾರೆ. ಅವ್ರಿಗೊಂದು ಪ್ರೋತ್ಸಾಹಧನ ಅಂತ ಒಂದಿದೆ, 1 ಲೀಟರ್ಗೆ 5 ರೂಪಾಯಿ ಪ್ರೋತ್ಸಾಹಧನ. ಎಷ್ಟು ತಿಂಗಳಾಗಿದೆ ಅದನ್ನು ಕೊಟ್ಟು?